ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಜಗತ್ತಿನ ತ್ರಿವೇಣಿ ಸಂಗಮ ರೂಪರಾದಂಥ ಬುದ್ಧ ಮತ್ತು ಬಸವ ಅಂಬೇಡ್ಕರ್, ಇಂದು ನಮ್ಮ ದೇಶ ಕಂಡಂಥ ಒಬ್ಬ ಸಂವಿಧಾನ ಶಿಲ್ಪಿ, ಭಾರತ ಭಾಗ್ಯ ವಿಧಾತನಾದಂಥ ಅಂಬೇಡ್ಕರ್ ಒಂದು ಜಯಂತ್ಯೋತ್ಸವ. ಆ ಜಯಂತ್ಯೋತ್ಸವದ ನಿಮಿತ್ತವಾಗಿ ಜಗತ್ತಿನ ಎಲ್ಲ ಸಮುದಾಯದವರಿಗೂ, ಎಲ್ಲ ಜನರಿಗೂ ಒಂದು ಹಾರ್ದಿಕ ಶುಭಾಶಯಗಳು. ತನ್ನಿಮಿತ್ತವಾಗಿ ಇವತ್ತಿನ ದಿವಸ ಭಾರತ ಲಾಕ್ಡೌನ್ ಕುರಿತು ದೇಶದ ಕಂಡಂಥ ಒಬ್ಬ ಅಪರೂಪ ಪ್ರಧಾನಮಂತ್ರಿ, ಒಬ್ಬ ಶ್ರೇಷ್ಠ ನೇತಾರ, ವಿಶ್ವಮಾನ್ಯಾದಂಥ ನರೇಂದ್ರ ಮೋದಿಜಿಯವರು ಇದೀಗ ತಾನೇ 10 ಗಂಟೆಗೆ ಒಂದು ದೇಶಕ್ಕೆ ಎಲ್ಲರನ್ನು ಕುರಿತು ಕೊರೋನಾ ಮಹಾಮಾರಿ ಹೆಮ್ಮಾರಿಯ ಕುರಿತು ಅದರ ಸುರಕ್ಷತೆಯ ಬಗ್ಗೆ ಜನರಿಗೆ ಬಹು ಸುಂದರವಾದಂಥ ಒಂದು ಸಂದೇಶವನ್ನು ನೀಡಿರುತ್ತಾರೆ. ಈ ಕೋವಿಡ್ ಮಹಾಮಾರಿಯ ಕುರಿತು ಒಂದು ಅದರ ವಿರುದ್ಧವಾಗಿ ಜನಸೇವೆಯನ್ನು ಮಾಡತಕ್ಕಂಥ ದಾದಿಯರಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು, ವೈದ್ಯರಾಗಿರ್ಬೋದು, ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲ ನೇತಾರರಾಗಿರ್ಬೋದು ಅವರ ಸೇವೆಯನ್ನು ಶ್ಲಾಘಿಸಿರುತ್ತಾರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು. ಕಡುಬಡವರಿಗೆ ಮತ್ತು ಆದಿವಾಸಿಗಳಿಗೆ, ವಲಸೆ ಬಂದಂಥವರಿಗೆ, ಅವರೆಲ್ಲರಿಗೂ ನಿಜವಾಗಿ ತುಂಬ ತ್ರಾಸದಾಯಕವಾಗಿದೆ, ಅದನ್ನು ನಾನು ಸ್ಮರಿಸುತ್ತೇನೆ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಇದು ಮೇ 3ರ ತನಕ ಒಂದು ಕಠಿಣ ರೀತಿಯಾದಂಥ ಒಂದು ಲಾಕ್ಡೌನನ್ನು ವಿಧಿಸಿರುತ್ತೇನೆ, ಅದಕ್ಕೆ ತಾವ್ಯಾರೂ ಗಾಬರಿಗೊಳ್ಳಬಾರದು. ಕಡುಬಡವರಿಗೆ ಒಳ್ಳೆಯ ಒಂದು ವೈದ್ಯಕೀಯ ಸೇವೆ ಇರುತ್ತದೆ, ಒಂದು ಅನಾಜದ ಸೇವೆ ಇರುತ್ತದೆ. ಅದಲ್ಲದೆ ನಿಮ್ಮ ನೆರೆಹೊರೆಯವರು ಯಾರೇ ಆಗಿದ್ದರೂ ಕಡುಬಡವರಾಗಿದ್ದರೆ ತಾವು ಅವರಿಗೆ ಸಹಾಯ ರೂಪದಿಂದ ಸಹಾಯವನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ. ನಿಮ್ಮೆಲ್ಲರಿಗೂ ಇದರಿಂದ ಬಹಳ ತ್ರಾಸವಾಗಿದೆ, ಆದರೆ 9 ತಿಂಗಳ ಪರ್ಯಂತರ ದೇಶಕ್ಕೆ ಸಾಲಿಸುವಂಥ ಒಂದು ಅನ್ನ ಅನಾಜ್ ಇರುತ್ತದೆ. ತಾವ್ಯಾರೂ ಗಾಬರಿ ಪಡಬಾರದು. ದೇಶಕ್ಕೆ ಬೇಕಾದಷ್ಟು ಹೊರೆಯಾದರೂ ಖರ್ಚಿನ ಬಾಬತಿಯಿಂದ ಏನಾದರೂ ಸಹಿತ ಅದನ್ನು ಸಹಿಸುತ್ತೇವೆ, ಭರಿಸುತ್ತೇವೆ. ನಮ್ಮ ಜೀವನ ಮತ್ತು ಜೀವ ಹಣದಕ್ಕಿಂತಲೂ ಪ್ರಾಣ ಮುಖ್ಯ ಇದೆ. ನೀವೆಲ್ಲರೂ ನಿಮ್ಮ ಪ್ರಾಣವನ್ನು ರಕ್ಷಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಹಗಲು ರಾತ್ರಿಯಾಗಿ 18 ತಾಸುಗಳಿಗೆ ಶ್ರಮಿಸ್ತಕ್ಕಂಥ ಒಬ್ಬ ನಮ್ಮ ಪ್ರಧಾನಿಯವರಿಗೂ, ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೂ, ಎಲ್ಲ ರಾಜಕೀಯ ಮುಖಂಡರಿಗೂ, ನಿನ್ನೆ ನಮ್ಮ ರಾಜ್ಯದಲ್ಲಿ ಸುತ್ತೂರು ಜಗದ್ಗುರುಗಳು, ಹಲವಾರು ಜಗದ್ಗುರುಗಳು, ಮಠಾಧೀಶರು, ಎಲ್ಲ ರಾಜಕೀಯ ಮುಖಂಡರು ಒಂದು ಲಿಂಗ ಪೂಜೆಯ ಸಂದೇಶದ ಮುಖಾಂತರ ಈ ಮಹಾಮಾರಿ ಆದಷ್ಟು ದೂರ ಆಗಲಿ ಅಂತಕ್ಕಂಥ ಒಂದು ಲಿಂಗ ಪೂಜೆಯ ಪುಣ್ಯವನ್ನು ಎಲ್ಲರಿಗೆ ಹಂಚಿರುತ್ತಾರೆ. ಅಂಥ ಪೂಜ್ಯ ಮಠಾಧೀಶರಿಗೂ ಮತ್ತು ನಮ್ಮ ಸುತ್ತೂರಿನ ಜಗದ್ಗುರುಗಳಿಗೂ, ಮುರುಘಾಶರಣರಿಗೂ ಹಾಗೂ ಎಲ್ಲ ಜಗದ್ಗುರುಗಳಿಗೂ ಸಹಿತ ವಂದಿಸಿ ಈ ಮಾಡತಕ್ಕಂಥ ಸೇವೆ ಇದು ನಿಜವಾದ ಒಳ್ಳೆಯ ಸೇವೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಹರಿಸಿ ನಮ್ಮ 2 ವಾಣಿಗೆ ವಿರಾಮ ಮಾಡುತ್ತೇವೆ.